ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಲೈಕ್ ಸುಜಾ. ಇವತ್ತು ನಾನು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ನ್ಯೂಟ್ರಿಷಿಯಸ್ ಲಡ್ಡು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಒಳ್ಳೆಯದಾಯ್ತು ಆರೋಗ್ಯಕ್ಕೆ. ಹಾಗೆ ನಾನು ಖರ್ಜೂರವನ್ನು ತಗೊಂಡಿದ್ದೇನೆ ನೋಡಿ. ಅದರ ಬೀಜವನ್ನು ತೆಗೆದು ಉಳಿದ ಭಾಗವನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡಿ. ನಂತರ ಒಂದು ಅರ್ಧ ಕಪ್ ಆಗುವಷ್ಟು, ಅಂದಾಜಿಗೆ ಎಷ್ಟು ಬೇಕಷ್ಟು ಬಿಳಿ ಎಳ್ಳನ್ನು ತಗೊಂಡು, ತುಂಬ ತಗೊಳ್ಳೋದು ಬೇಡ, ಸ್ವಲ್ಪ ಬಿಳಿ ಎಳ್ಳನ್ನು ತಗೊಂಡು ಚೆನ್ನಾಗಿ ಹುರಿದ್ಕೊಳ್ಬೇಕು ಡ್ರೈ ಆಗಿ. ಆಮೇಲೆ ಇದನ್ನು ಕೂಡ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ಬೇಕಾದರೆ ತುಪ್ಪ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಆಗುತ್ತೆ. ಕಂಪಲ್ಸರಿ ಏನಿಲ್ಲ, ಆಪ್ಷನ್ ಅಲ್ಲದು. ಅದೇನೆಂದರೆ ಬಿಳಿ ಎಳ್ಳಲ್ಲಿ ಎಣ್ಣೆ ಪಸೆ ಇರುತ್ತೆ, ಅದನ್ನು ಹುರ್ಕೊಂಡಾಗ ಎಣ್ಣೆ ಬಿಟ್ಕೊಡುತ್ತೆ. ಹಾಗಾಗಿ ಖರ್ಜೂರ ಮತ್ತು ಅದನ್ನು ಸೇರಿಸ್ಬಿಟ್ಟು ಉಂಡೆ ಮಾಡಿದರೆ ಸಾಕಾಗತ್ತೆ. ಏನು ಗೊತ್ತಾ, ಖರ್ಜೂರ ಇದೆ ಅಲ್ವಾ, ಅದು ಇಮ್ಯುನಿಟಿ ಬೂಸ್ಟರ್, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಚ್ಚಿಗೆ ಮಾಡುತ್ತೆ. ತುಂಬ ವಿಟಮಿನ್ಸು ಮಿನರಲ್ಸ್ ಎಲ್ಲ ಇದೆ. ಹಾಗೆ ಬಿಳಿ ಎಳ್ಳಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ. ಬೋನ್ಸಿಗೆಲ್ಲ ತುಂಬ, ಅಂದರೆ ಬೋನ್ಸನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಮತ್ತು ಎಲ್ಲ ಮಸಲ್ಸ್ ಆ್ಯಕ್ಟಿವ್ ಆಗಿಡೋಕ್ಕೆ, ಹಾಗೆ ಓವರ್ಆಲ್ ಹೆಲ್ತಿಗೆ ಒಳ್ಳೆಯದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಈ ಲಡ್ಡು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ. ಒಂದಿಷ್ಟು ಮಾಡ್ಕೊಂಡು ಇಟ್ಕೊಂಡು ಬಿಡಿ, ಫ್ರಿಜ್ಜಲ್ಲಿ ಇಟ್ಬಿಡಿ, ಹಾಳಾಗಲ್ಲ. ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ದಿನ ಒಂದೊಂದು ಉಂಡೆ ಕೊಟ್ಟು ಒಂದು ಲೋಟ ಹಾಲನ್ನು ಕೊಟ್ಬಿಟ್ರೆ ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಇದು. ಹಾಗೆ ತುಂಬ ನಿಶಕ್ತಿ ಇದ್ದವರಿಗೂ ಕೂಡ ಇದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ಇನ್ನೊಂದು ಇಂಥದ್ದೇ ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.